ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಸಮೀಪದ ಮುಕ್ತಿಮಂದಿರ ಧರ್ಮಕ್ಷೇತ್ರದಲ್ಲಿ ಸಾವಿರಾರು ಲಿಂಗಗಳ ಸಂಗ್ರಹ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ತ್ರಿಕೋಟಿ ಶಿವಲಿಂಗಗಳ ಸ್ಥಾಪನೆಗೆ ಚಾಲನೆ ನೀಡಲಾಯಿತು. ಯುಗಾದಿ ಪಾಠದ ಶನಿವಾರ ದಿವಸ ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ಪೀಠದ ಜಗದ್ಗುರು ವಿಮಲರೇಣುಕ ವೀರಸೋಮೇಶ್ವರ ಶಿವಾಚಾರ್ಯ ಭಾಗವತ್ ಪಾದಂಗಳವರ ಅಮೃತ ಹಸ್ತದಿಂದ ಶ್ರೀಕ್ಷೇತ್ರದಲ್ಲಿ ತ್ರಿಕೋಟಿ ಶಿವಲಿಂಗಗಳ ಸ್ಥಾಪನೆಗೆ ಶಂಕುಸ್ಥಾಪನೆ ಪೂಜೆ ನೆರವೇರಿಸಿದರು. ಬಾಳೆಹೊನ್ನೂರು ಶ್ರೀಗಳು ಕ್ಷೇತ್ರಕ್ಕೆ ಬರುತ್ತಿದ್ದಂತೆ ಮುಕ್ತಿಮಂದಿರ ಧರ್ಮಕ್ಷೇತ್ರದ ಪಟ್ಟಾಧ್ಯಕ್ಷರಾದ ಇವಲ ವೀರ ಮುಖ್ಯ ಮುನಿ ಶಿವಾಚಾರ್ಯ ಹಾಗೂ ಕಲಾದಗಿಯ ಗಂಗಾಧರ ಶ್ರೀಗಳು ಸ್ವಾಗತಿಸಿ ಬರಮಾಡಿಕೊಂಡರು. ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ಶ್ರೀಗಳು ಮಂದಿರ ಧರ್ಮಕ್ಷೇತ್ರಕ್ಕೆ ಆಗಮಿಸಿ ಲಿಂಗೈಕ್ಯ ವೀರಗಂಗಾಧರ ಮಹಾಸ್ವಾಮಿಗಳವರ ಗದ್ದುಗೆ ದರ್ಶನ ಪಡೆದುಕೊಂಡು ತ್ರಿಕೋಟಿ ಶಿವಲಿಂಗಗಳ ಸ್ಥಾಪನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರದ ಶಾಸಕ ರಾಮಣ್ಣ ಲಮಾಣಿ, ಮಾಜಿ ಶಾಸಕ ಜಿಎಂ ಮಹಾಂತ ಶೆಟ್ಟರ್, ಜಿಎಸ್ ಗಡ್ಡದೇವರಮಠ, ರಾಮಕೃಷ್ಣ ದೊಡ್ಡಮನಿ, ಶಂಕರಗೌಡ ಸಿದ್ದನಗೌಡ, ಪುರಸಭೆ ಅಧ್ಯಕ್ಷೆ ಅಶ್ವಿನಿ ಅಂಕಲಕೋಟಿ, ವಿಜಯಣ್ಣ ಮಹಾಂತ ಶೆಟ್ಟರ್, ರಾಜೀವ ಕುಂಬಿ, ಜಂಬಣ್ಣ ಬಾಳಿಕಾಯಿ, ರಜತ್ ಉಳಾಗದ್ದಿ ಮಠ, ಆನಂದಪ್ಪ ಮಿಕ್ಕಿ, ಮಂಜುನಾಥ್ ಗೌಡ ಪಾಟೀಲ್ ಸೇರಿದಂತೆ ಅನೇಕ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ್. ವರದಿಗಾರ ಸೋಮಣ್ಣ ಎತ್ತಿನಹಳ್ಳಿ. ಕಾರ್ಯವನ್ನ ಪ್ರಾರಂಭ ಮಾಡಲಿಕ್ಕೆ ಚಾಲನೆಯನ್ನು ಕೊಡುವಂತ ಸಂದರ್ಭ ತಾವೆಲ್ಲ ನೋಡಿದ್ದೀವಿ. ಬಹಳಷ್ಟು ಸಮಯ ಇಲ್ಲದೇ ಇದ್ರು ಈಗಾಗಲೇ ಮುಖ್ಯಮಂತ್ರಿ ಶ್ರೀಗಳು ಹೇಳಿದಂತೆ ಯುಗಾದಿ ಹಬ್ಬ ಇದ್ರು ಆ ಎಲ್ಲ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಇವತ್ತು ಈ ಕ್ಷೇತ್ರಕ್ಕೆ ಆಗಮಿಸಿ ಲಿಂಗೈಕ್ಯ ಗಂಗಾಧರ ಜಗದ್ಗಳ ಗದ್ದೆಯ ದರ್ಶನ ಮಾಡಿ ತ್ರಿಕೋಟಿ ಪವಿತ್ರ ಸ್ಥಾನದಲ್ಲಿ ಶಿಲಾನ್ಯಾಸ ನೆರವೇರಿಸಿ ನಾವು ಬಂದಿದ್ದೇವೆ. ಈಗಾಗಲೇ ನಮ್ಮೆಲ್ಲ ಶಾಸಕರಾಗಲಿ ಅಭಿಮಾನಿಗಳಾಗಲಿ ಲಿಂಗೈಕ್ಯ ಗಂಗಾಧರ ಜಗದ್ಗುರುಗಳ ಆ ಸತ್ಯ ಸಂಕಲ್ಪ ಯಾವಾಗ ಸಾಕಾರಗೊಂಡಿತು ಅನ್ನುವಂಥ ನಿರೀಕ್ಷಣೆಯಲ್ಲಿ ತಮ್ಮ ಅಂತರಂಗದ ವಿಚಾರಗಳನ್ನ ಹಂಚಿಕೊಂಡಿದ್ದು ಕೇಳಿ ಸಂತೋಷ ಪಟ್ಟಿದ್ದೀನಿ. ನಮ್ಮ ಜಗತ್ತು ಕೈಗೊಂಡಂತ ಯಾವುದೇ ಸಂಕಲ್ಪ ಯಾವುದು